ದಿನಾಂಕ ಮತ್ತೆ ಸಮಯ ಅಂತೂ ನಿಗದಿಯಾಗಿದೆ ನಾಳೆ 3:50 ರ ಸುಮಾರಿಗೆ ಪ್ರಮಾಣ ವಚನ ಕೌಂಟ್‌ಡೌನ್ ಕೂಡ ಶುರುವಾಗಿದೆ ಇನ್ನು ಲೆಕ್ಕಾಚಾರಗಳು ಸಾಕಷ್ಟು ಕೇಳ ಬರ್ತಾ ಇದೆ ಏನಾಗಬಹುದು ಅಂತ 7 ರಿಂದ 8 ಜನರನ್ನ ಮಂತ್ರಿಮಂಡಲ ತಗೊಳ್ಳೋದ್ರ ಬಗ್ಗೆ ನಾಳೆ 3 ವರೆಗೆ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡುವರು ಇದ್ದಾರೆ ಆ 7 ಜನದಿಂದ 8 ಜನ ಯಾರು ಅನ್ನೋದನ್ನ ರಾತ್ರಿ ಪಟ್ಟಿ ಬಿಡುಗಡೆ ಮಾಡುತ್ತೇನೆ ಈಗಾಗಲೇ ಕನ್ಫರ್ಮ್ ಆಗಿರೋ ಕೆಲವರು ತಿಳಿಸಿದ್ದೇನೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಅವರಿಗೆ ತಿಳಿಸಿ ಸುಮಾರು 7 ರಿಂದ 8 ಜನ ನಾಳೆ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಸರ್ ಈಗ ಖಾಲಿ ಇರೋದು 7 ಸ್ಥಾನ 8 ಜನ ತಗೋಬೇಕಾದ್ರೆ ಒಬ್ಬರು ಕೈ ಬಿಡಬೇಕಾಗುತ್ತೆ ಅದೇನಾದರೂ ಅದನ್ನ ಚರ್ಚೆ ಆಗ್ತಾ ಇದೆ ನೋಡ್ಬಿಟ್ಟು ಒಬ್ಬರು ಕೈ ಬಿಡಬೇಕಾಗಬಹುದು ಯೋಚನೆ ಮಾಡಿ ತೀರ್ಮಾನ ತಗೊಂತೀವಿ ರಾತ್ರಿ ಗೊಂದಲ ಏನು ಇಲ್ವಾ ಸರ್ ಯಾವುದೇ ಗೊಂದಲ ಅಲ್ಲ ಸರ್ ಒಬ್ಬರನ್ನ ಅವನ ಮಗ ತೊಳೆ एंटु जनरन्ना मंत्रिमंडल तगोळ्ळोदर बग्गे नाळे 3 वरेगे राजभवनदल्लि प्रमाण वचन स्वीकार माडोरु इद्दारे आ 7 जनदिंद 8 जन यारु अन्नोदन्न रात्रि पट्टि बिडुगडे माडुत्तेने ईगागले कन्फर्म आगिरो केलवरु तिळिसिद्देने सण्ण पुट्ट व्यत्यासगळिद्दरे अवरिगे तिळिसि ಸುಮಾರು 7 ರಿಂದ 8 ಜನ ನಾಳೆ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಸರ್ ಈಗ ಖಾಲಿ ಇರೋದು 7 ಎಸ್ ಸಂಪುಟದಿಂದ ಒಬ್ಬರನ್ನ ಕೈ ಬಿಡೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಸ್ವತಃ ಸಿಎಂ ಬಿಎಸ್ವೈ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂಪುಟದಿಂದ ಒಬ್ಬರನ್ನ ಕೈ ಬಿಡೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಅಂದ್ರೆ 7 ರಿಂದ 8 ಜನ ನಾಳೆ ಪ್ರಮಾಣ ವಚನ ಸ್ವೀಕರಿಸಬಹುದು ಅಂದಾಗ ಎಂಟಾದ್ರೆ ಒಬ್ಬರನ್ನ ಕೈ ಬಿಡಬೇಕಾಗಬಹುದು ಅನ್ನೋ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಈ ರೀತಿ ಉತ್ತರ ಕೊಟ್ಟಿರೋದು ಹೌದು ಆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಸೋ ಇವತ್ತು ರಾತ್ರಿನೇ ಯಾರಿಗೆ ಸಚಿವ ಸ್ಥಾನ ಅನ್ನೋದು ಬಹುತೇಕ ಫೈನಲ್ ಆಗುತ್ತೆ ಸಂಪುಟದಿಂದ ಒಬ್ಬರನ್ನ ಕೈ ಬಿಡೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಸೋ ಅಲ್ಲಿಗೆ ಆ ಸಾಧ್ಯತೆ ಹೆಚ್ಚಾಗಿ ಕಂಡುಬರ್ತಾ ಇದೆ ಸಂಪುಟದಿಂದ ಒಬ್ಬರನ್ನ ಕೈ ಬಿಟ್ಟು ಆ ಮೂಲಕ 8 ಸ್ಥಾನಗಳನ್ನು ಮತ್ತೆ ಭರ್ತಿ ಮಾಡ್ಕೊಳ್ಳೋದು ಅಂತ ಅದಕ್ಕಾಗಿ ಮೂರು ಬಾರಿ ಹೇಳಿದ್ರು ನಾಳೆ 7 ರಿಂದ 8 ಜನ ಅಂತ ಹಾಗಿದ್ರೆ ಬಿಎಸ್ವೈ ಸಂಪುಟದಿಂದ ಸಚಿವ ನಾಗೇಶ್ ಔಟ್ ಆಗ್ತಾರ ಈಗ ಸಿಎಂ ನಿವಾಸದ ಮುಂದೆ ನಾಗೇಶ್ರ ಬೆಂಬಲಿಗರು ಜಮಾಯಿಸಿದ್ದಾರೆ ಎಲ್ಲಿ ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೈ ತಪ್ಪುತ್ತೆ ಅನ್ನೋ ಭೀತಿಯಲ್ಲಿ ಸದ್ಯ ನಾಗೇಶ್ರ ಬೆಂಬಲಿಗರು ಸಿಎಂರ ನಿವಾಸದ ಮುಂದೆ ಜಮಾಯಿಸಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿರೋ ಹಾಗೆ ಒಬ್ಬರನ್ನ ಕೈ ಬಿಡೋ ಬಗ್ಗೆ ಸಾಧ್ಯತೆ ಚರ್ಚೆಗಳು ಕೂಡ ನಡೀತಾ ಇದೆ ಅಂದಿರೋದು ಸೋ ಆ ಹೆಸರು ಬಹುತೇಕ ನಾಗೇಶ್ ಅವರದ್ದೇ ಆಗಿರಬಹುದು ನಾಗೇಶ್ ಅವರು ಬಿಎಸ್ವೈರ ಸಂಪುಟದಿಂದ ಹೊರಗೆ ಬರ್ತಾರಾ ಅನ್ನೋದು ಸತತವಾಗಿ 3 ವರ್ಷ ನಮ್ಮ ಸರ್ಕಾರ ಇರೋ ತನಕ ನಿಮ್ಮನ್ನ ಪದವಿ ಸ್ಥಾನದಿಂದ ಬಿಡೋದಿಲ್ಲ ಮಂತ್ರಿ ಸ್ಥಾನದಿಂದ ಕೈ ಬಿಡೋದಿಲ್ಲ ಅಂತ ಹೇಳಿದನು ಸಹ ಮಾತು ಕೊಟ್ಟಿದ್ದಾರೆ ಅಂತ ಒಂದು ಇದರಲ್ಲಿ ಇವತ್ತು ಇಡಿ ಕೋಲಾರ ಜಿಲ್ಲೆಯಲ್ಲಿ 5 ಲಕ್ಷ ಜನ ನಾವು ಬಲಗೈ ಸಮುದಾಯ ಇದ್ದೀವಿ ಅಂತ ಒಂದು ಇದರಲ್ಲಿ ಇದುವರೆಗೂ ಕೋಲಾರದ ಇತಿಹಾಸದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿ ಗೆಲ್ಲಿಸ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಅಂತ ಒಂದು ಇದರಲ್ಲಿ ಇವತ್ತು ನಮ್ಮ ಏನ್ ನಾಗೇಶ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ಟ ನಂತರ ನಾವು ಇಡಿ 5 ಲಕ್ಷ ಜನ ಏನೇ ಮಾಡಿ ಇವತ್ತು ಇಲ್ಲಿ ಬಲಗೈ ಸಮುದಾಯವನ್ನು ಗೆಲ್ಲಿಸಬೇಕು ಅಂತ ಹೇಳಿ ಮಾನ್ಯ ಇವರನ್ನ ಮುನ್ಸಾಮಿ ರವರನ್ನ ಏನು ಬಿಜೆಪಿ ಇವತ್ತು ಎಂಪಿ ಸ್ಥಾನ ಗೆಲ್ಲಿಸ್ಕೊಂಡು ಬಂದಿದ್ದೀವಿ ಅಂತ ಇದರಲ್ಲಿ ಇವತ್ತು ಮುಳಬಾಗಲ ತಾಲೂಕಿನಲ್ಲಿ 50,000 ಜನ ಬಲಗೈ ಸಮುದಾಯ ಇದ್ದೀವಿ ಎಸ್ಟಿ ಜನಾಂಗ ಮತ್ತೆ ಇತರೆ ಏನು ಎಸ್ಸಿ ಎಸ್ಟಿ ಅನ್ಸ್ಕೊಂಡಿರ್ತಕ್ಕಂತವರು 70,000 ಜನ ಇದ್ದೀವಿ ಇಂತ ಒಂದು ಇದರಲ್ಲಿ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಏನು ಈ ಬಲಗೈ ಸಮುದಾಯಕ್ಕೆ ತಾವು ಕೊಟ್ಟಿರ್ತಕ್ಕಂತ ಪದವಿಯನ್ನ ಏನಾದರೂ ಕೈಬಿಟ್ಟಂತ ಒಂದು ಇದರಲ್ಲಿ ನಮಗೇನಾದರೂ ನೋವುಂಟಾದ್ರೆ ಇಡೀ ನಾವು ಕೋಲಾರ ಜಿಲ್ಲೆಯಲ್ಲಿ 5 ಲಕ್ಷ ಜನ ಏನಿದೀವಿ ಬಲಗೈ ಸಮುದಾಯ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ನಾವು ಬಿಜೆಪಿಯ ಒಂದು ಅಜೆಂಡಾ ಏನಿದೆ ಆ ಅಜೆಂಡಾವನ್ನು ನಾವು ಧಿಕ್ಕರಿಸ್ತೀವಿ ಈ ಒಂದು ಏನು ತಾವು ಆ ಒಂದು ಮಾತನ್ನ ಹಿಂಪಡೆದಿದ್ದ ಪಕ್ಷದಲ್ಲಿ ನಾವು ಇಡೀ ದಲಿತ ಸಮುದಾಯ ಏನಿದೀವಿ ವಚನ ಓಕೆ ಇದು ನಾಗೇಶ್ರ ಬೆಂಬಲಿಗರ ಮಾತುಗಳು ಅಂದ್ರೆ ಸಿಎಂ ನಿವಾಸದ ಮುಂದೆ ಈಗಾಗಲೇ ಬೆಂಬಲಿಗರು ಜಮಾಯಿಸಿದ್ದಾರೆ ಎಲ್ಲಿ ನಾಗೇಶ್ರಿಗೆ ಸಚಿವ ಸ್ಥಾನ ಕೈ ತಪ್ಪುತ್ತೆ ನಾಳೆ ಸಂಪುಟದಿಂದ ಸಚಿವ ನಾಗೇಶ್ ಅವರು ಹೊರಗೆ ಬರ್ತಾರಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬೆಂಬಲಿಗರು ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಆದ್ರೆ ಸಚಿವರನ್ನಾಗಿ ಮಾಡೋ ಸಂದರ್ಭದಲ್ಲೇ ಹೇಳಿದ್ರು ಸರ್ಕಾರ ಇರೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಮತ್ತೆ ಆ ಸ್ಥಾನದಿಂದ ಕೆಳಗೆ ಇಳಿಸೋದಿಲ್ಲ ಅಂತ ಹೇಳಿ ಕೋಲಾರದಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿಕೊಂಡು ಬಂದಿದ್ದಾಯಿತು ಇದೀಗ ನಮ್ಮದು ಬಹಳ ದೊಡ್ಡ ಸಮುದಾಯ ಇದೆ ಇದೆಲ್ಲವನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು
ನಾಗೇಶ್ವರನ ಸಚಿವ ಸ್ಥಾನದಲ್ಲಿ ಹಾಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ಅವರ ಬೆಂಬಲಿಗರ ಮಾತಾಗಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ರು 7-8 ಮಂದಿ, ಸೊ ಆ ಪೈಕಿ ಒಬ್ಬರನ್ನ ಆಗ ಕೈ ಬಿಡಬೇಕಾಗುತ್ತೆ, ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ದು. ಸೊ ಆ ಹೆಸರು ನಾಗೇಶ್ ಅವರೇ ಆಗಿರಬಹುದು ಆಗಿದ್ರೆ ಅಂತ ಹೇಳಿ, ನಾಳೆ BSY ಸಂಪುಟದಿಂದ ನಾಗೇಶ್ ಅವರು ಹೊರಬೀಳ್ತಾರಾ ಅನ್ನುವಂತಹ ಭೀತಿ ಸದ್ಯ ಸಚಿವ ನಾಗೇಶ್ ಅವರ ಬೆಂಬಲಿಗರಲ್ಲಿ ಹೆಚ್ಚಾಗ್ತಾ ಇದೆ. ಇದೇ ಕಾರಣಕ್ಕೆ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಬೆಂಬಲಿಗರು ಜಮಾಯಿಸಿದ್ದಾರೆ, ಈ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಯಾವ ಕಾರಣಕ್ಕೆ ನಾಗೇಶ್ವರನ್ನ ಉಳಿಸ್ಕೊಳ್ಬೇಕು ಅಂತ ಒಂದು ವೇಳೆ ಕೈ ಬಿಟ್ಟರೆ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನು ಹೇಳ್ತಿದ್ದಾರೆ. 7-8 ಜನರನ್ನ ಮಂತ್ರಿಮಂಡಲ ತಗೊಳ್ಳೋದ್ರ ಬಗ್ಗೆ ನಾಳೆ 3:30 ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋರಿದ್ದಾರೆ. ಆ 7-8 ಜನ ಯಾರು ಅನ್ನೋದನ್ನು ರಾತ್ರಿ ಪಟ್ಟಿ ಬಿಡುಗಡೆ ಮಾಡ್ತೇನೆ. ಈಗಾಗಲೇ ಕನ್ಫರ್ಮ್ ಆಗಿರೋ ಕೆಲವರು ತಿಳಿಸಿದ್ದೇನೆ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಅವರಿಗೆ ತಿಳಿಸಿ ಸುಮಾರು 7-8 ಜನ ನಾಳೆ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈಗ ಖಾಲಿ ಇರೋದು 7 ಸ್ಥಾನ, 8 ಜನ ತಗೋಬೇಕಾದ್ರೆ ಒಬ್ಬರನ್ನ ಕೈ ಬಿಡಬೇಕಾಗತ್ತೆ, ಅದೇನಾದರೂ ಅದನ್ನು ಚರ್ಚೆ ಆಗ್ತಾ ಇದೆ. ನೋಡ್ಬಿಟ್ಟು ಒಬ್ಬರು ಕೈ ಬಿಡಬೇಕಾಗ್ಬೋದು, ಯೋಚನೆ ಮಾಡಿ ತೀರ್ಮಾನ ತಗೊಂತೀವಿ ರಾತ್ರಿ. ಗೊಂದಲ ಏನೂ ಇಲ್ವಾ ಸರ್? ಯಾವುದೇ ಗೊಂದಲ ಅಲ್ಲ ಸರ್. ಒಬ್ಬರನ್ನ ನೋಡಿ, ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಮಾತನಾಡಿದ್ದು ಇದೀಗ ಈ ಗೊಂದಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ರವೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವೀಶ್, ಮುಖ್ಯಮಂತ್ರಿಗಳ ಬಾಯಿಂದಲೇ ಆ ಮಾತು ಹೊರಬಂದ ಮೇಲೆ ಈ ಚರ್ಚೆ ಮುನ್ನೆಲೆಗೆ ಬಂದದ್ದು, ಕೊನೆಗೆ ಆ ಹೆಸರು ಬಹುತೇಕ ನಾಗೇಶ್ವರದ್ದೇ ಅನ್ನೋ ಹಂತಕ್ಕೆ ಬಂದಿದೆ. ಸೊ ಬೆಂಬಲಿಗರು ಈಗ ಒಂದು ರೀತಿ ಹಠ ಮಾಡ್ತಾ ಇದ್ದಾರೆ, ಬಿಡಲ್ಲ ಸಚಿವ ಸ್ಥಾನದಿಂದ ಅಂತ ಹೇಳಿದ್ರೆ ಉಳಿಸ್ಕೊಳ್ಬೇಕು ಅಂತ. ಏನಾಗಬಹುದು ಅನ್ಸುತ್ತೆ ಮುಂದಕ್ಕೆ? ವಿಜಯ್, ಸಂಪುಟದಿಂದ ಒಬ್ಬರನ್ನ ಕೈ ಬಿಡೋದ್ರ ಬಗ್ಗೆ ಇದೇ ಮೊದಲ ಬಾರಿಗೆ ಯಡಿಯೂರಪ್ಪನವರು ಮುನ್ಸೂಚನೆ ಆ ಆಲೋಚನೆ ಇದೆ ಅಂತ ಕೂಡ ಮಾಧ್ಯಮದ ಮುಂದೆ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಆದರೆ ಕೈ ಬಿಡೋರು ಯಾರು ಅನ್ನೋ ಪ್ರಶ್ನೆಗೆ ಯಾವುದೇ ರೀತಿಯ ಹೆಸರನ್ನು ಕೂಡ ಹೇಳಿಲ್ಲ. ಪ್ರಮುಖವಾಗಿರ್ತಕ್ಕಂಥದ್ದು 8 ಜನರ ಸೇರ್ಪಡೆ ಆಗಬೇಕು ಅಂದರೆ ಒಬ್ಬರನ್ನ ಕೈ ಬಿಡಲೇಬೇಕಾಗತ್ತೆ. ಯಡಿಯೂರಪ್ಪನವರು ನಿನ್ನೆ ತನಕವೂ ಕೂಡ 7 ಜನರು ಮಾತ್ರ ಸೇರ್ಪಡೆ ಆಗ್ತಾರೆ ಅಂದರು, ಇವತ್ತು 7-8 ಜನರು ಸೇರ್ಪಡೆ ಆಗ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಯಡಿಯೂರಪ್ಪನವರ ಹೇಳಿಕೆ ಏನಿತ್ತು, ಒಬ್ಬರನ್ನ ಕೈ ಬಿಡ್ತೀರಾ ಅನ್ನೋ ಪ್ರಶ್ನೆಗೆ ಆ ಒಂದು ಆಲೋಚನೆಯು ಕೂಡ ನಾವು ಮಾಡ್ತಾ ಇದ್ದೇವೆ, ಅದನ್ನು ನಾವು ಸಂಜೆ ತಿಳಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ. ಆದರೆ ಯಾರನ್ನ ಕೈ ಬಿಡ್ತೀರಾ ಅನ್ನೋದು ಪ್ರಶ್ನೆಗೆ ಯಾವುದೇ ರೀತಿಯ ಸ್ಪಷ್ಟವಾದ ಉತ್ತರ ಬಂದಿಲ್ಲ. ಈಗ CM ನಿವಾಸದ ಬಳಿ ನಾಗೇಶ್ ಅವರ ಅಭಿಮಾನಿಗಳು ಕೂಡ ಬಂದಿದ್ದಾರೆ. ಪ್ರಮುಖವಾಗಿ ಅವ್ರ ಪ್ರಶ್ನೆ ಕೇಳ್ತಾ ಇರತಕ್ಕಂಥದ್ದು, ಮೊದಲು ಕೂಡ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರು ಮಾತನ್ನು ಕೂಡ ಕೊಟ್ಟಿದ್ರು, ಪೂರ್ಣಾವಧಿಗೆ ನಾವು ಸಚಿವರನ್ನಾಗಿ ಮಾಡ್ತೀವಿ ಅಂತ. ಈಗ ಅವರನ್ನ ಕೈ ಬಿಡೋದು ಎಷ್ಟರ ಮಟ್ಟಿಗೆ ಸರಿ, ಯಾರೂ ಕೂಡ ಅವ್ರ ಹೆಸರನ್ನ ಹೇಳಿಲ್ಲ, ಆದರೆ ಮಾಧ್ಯಮದಲ್ಲೂ ಕೂಡ ಬರ್ತಾ ಇದೆ, ಇದಕ್ಕೆ ಸ್ಪಷ್ಟನೆ ಕೊಡಬೇಕಾಗತ್ತೆ. ಮತ್ತು ನಾಗೇಶ್ವರ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡಬಾರ್ದು ಅಂತ ಕೂಡ ಅವರ ಅಭಿಮಾನಿಗಳು ಹೇಳ್ತಾ ಇರತಕ್ಕಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ಈ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಸ್ಪಷ್ಟತೆ ಸಿಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದರೆ ಕೈ ಬಿಡೋದ್ರ ಬಗ್ಗೆ ಬಹಿರಂಗವಾಗಿ ಮುಖ್ಯಮಂತ್ರಿಗಳೇ ಆ ಆಲೋಚನೆ ಇದೆ ಅಂತ ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ವಿಜಯ್.